77 ಮಲೆ ಒಡೆಯ ಮುದ್ದು ಮಾದಪ್ಪನ ತ್ರಿಕಾಲ ಪೂಜೆಗೆ ಹಾಲಿನ ಅಭಿಷೇಕವನ್ನು ಮಾಡಲು ಮಳವಳ್ಳಿ ತಾಲೂಕಿನ ಭಕ್ತ ಕುಟುಂಬದವರಿಂದ ಒಂದು ಹಾಲು ಕರೆಯುವ ಹಸು ಮತ್ತು ಕರುವನ್ನು ಮಾದಪ್ಪನ ದೇವಾಲಯದ ಗೋಶಾಲೆಗೆ ಕಾಣಿಕೆಯಾಗಿ ಅರ್ಪಿಸಿದ್ದಾರೆ. ಅಭಿವೃದ್ಧಿ ಪ್ರಾಧಿಕಾರದ ಗೋಶಾಲೆಯ ಸಿಬ್ಬಂದಿ ವರ್ಗದವರಿಂದ ಈ ಗೋವುಗಳ ಸಂರಕ್ಷಣಾ ಕಾರ್ಯವು ನಡೆಯುತ್ತಿದೆ. ಶ್ರೀ ಮಲೆಮಾದೇಶ್ವರ ಸ್ವಾಮಿಯವರಿಗೆ ಪ್ರತಿದಿನ ನಡೆಯುವ ತ್ರಿಕಾಲ ಪೂಜೆಗೆ ಬೇಡಗಂಪಣ ಅರ್ಚಕರು ಉಪವಾಸದಿಂದ ಬಾಯಿಗೆ ಬಟ್ಟೆಯನ್ನು ಕಟ್ಟಿಕೊಂಡು ಅಭಿಷೇಕದ ಸಮಯಕ್ಕೆ ಹಾಲನ್ನು ಕರೆದುಕೊಂಡು ಹೋಗುವ ಸಂಪ್ರದಾಯವು ರೂಢಿಯಲ್ಲಿದೆ. ಮಲೆ ಮಹದೇಶ್ವರ ಸ್ವಾಮಿಯವರು ಶ್ರವಣ ಸುವರ್ಣ ಸಂಹಾರ ಮಾಡಿದ ನಂತರ 77 ಮಲೆ ಕೈಲಾಸವಾದ ನಡುಮಲೆಯಲ್ಲಿನ ಸೀಗೆಗುತ್ತಿಯ ಹುನ್ನುತ್ತದಲ್ಲಿನ ಲಿಂಗೈಕ್ಯರಾದಾಗ ಆಲಂಬಾಡಿ ಜುಂಜೇಗೌಡನ ಹಸುವು ಆಲಂಬಾಡಿಯಿಂದ ಬಂದು ನಡುಮಲೆಯ ಮಾದಪ್ಪನಿಗೆ ಹಾಲಿನ ಮಜ್ಜನವನ್ನು ಮಾಡಿದ ಕಾರಣದಿಂದಾಗಿ ಮಲೆ ಮಾದೇಶ್ವರ ಸ್ವಾಮಿಯ ಕ್ಷೇತ್ರದಲ್ಲಿ ಹಾಲಿನ ಅಭಿಷೇಕಕ್ಕೆ ವಿಶೇಷ ಮಹತ್ವವಿದೆ. ಜೊತೆಗೆ ಈ ಭಾಗದ ಬೇಡಗಂಪಣ ಸಮುದಾಯದವರು ಸೋಮವಾರ ಮತ್ತು ಶುಕ್ರವಾರ ಗೋವುಗಳಿಂದ ಹಾಲನ್ನು ಕರೆಯುವುದು ನಿಷಿದ್ಧವಾಗಿದೆ. ಕಾರಣ ಈ ಎರಡು ದಿನಗಳಲ್ಲಿ ಮಲೆ ಮಾದೇಶ್ವರ ಸ್ವಾಮಿಯವರಿಗೆ ಮತ್ತು ಮಲೆ ಮಾದೇಶ್ವರ ಸ್ವಾಮಿಯವರು ಮಾಡಿರುವ ಪವಾಡ ಸ್ಥಳಗಳಲ್ಲಿ ವಿಶೇಷ ಪೂಜಾ ಕಾರ್ಯಗಳು ಜರುಗುವುದರಿಂದ ಗೋವಿನ ಹಾಲನ್ನು ಕರೆದು ಬಳಕೆ ಮಾಡಿದರೆ ಹಾಲು ಮೀಸಲಾಗುತ್ತದೆ ಎಂಬ ಕಾರಣದಿಂದ ಈ ಪದ್ಧತಿಯು ರೂಢಿಯಲ್ಲಿದೆ. ಅಲ್ಲದೆ ವಿಶೇಷ ದಿನಗಳಲ್ಲಿ ವಿಶೇಷ ಅಭಿಷೇಕ ಕಾರ್ಯಗಳಿಗೆ ಈ ಭಾಗದ ದೊಡ್ಡಿಯ ದನಗಳಿಂದ ಹಾಲನ್ನು ಬಿಂದಿಗೆಗಳಲ್ಲಿ ಕರೆತಂದು ಮಲೆ ಮಾದೇಶ್ವರ ಸ್ವಾಮಿಗೆ ಹೆಚ್ಚಿನ ರೀತಿಯಲ್ಲಿ ಮಜ್ಜನವನ್ನು ಮಾಡಿಸುವ ಸಂಪ್ರದಾಯ ಆಚರಣಾ ಪದ್ಧತಿಯೂ ಸಹ ರೂಢಿಯಲ್ಲಿದೆ. ರುದ್ರಾಯ ಬ್ರಹ್ಮಾಂಡ ರುದ್ರಾಯ ಚಂದ ರುದ್ರಾಯ ಪ್ರಚಂಡ